ನಮಸ್ಕಾರ ನಾನು ಶೋಭಾ ರಾವ್ ಲಾ ಕಲ್ತಿದ್ದೇನೆ ನಾನು ಒಂದು ಕಾರ್ಪೊರೇಟ್ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಆಗಿದ್ದೇನೆ ನಾನು ಲೇಖಕಿ ನನ್ನ ಪುಸ್ತಕ ಅಮೆಜಾನ್ ಅಲ್ಲಿ ಬೆಸ್ಟ್ ಸೆಲ್ಲರ್ ಆಗಿದೆ ಅನೇಕ ದೇಶ ವಿದೇಶ ಸುತ್ತಾಡಿ ಹಲವು ವಿಖ್ಯಾತ ನಗರಗಳು ನೋಡಿದ್ದೇನೆ ನಾನು 2 ವರ್ಷಗಳ ಹಿಂದೆ ನನ್ನ ಸ್ಥಳೀಯ ಸ್ಥಳ ಮಂಗಳೂರಿಗೆ ವಾಪಸ್ ಬಂದಿದ್ದೇನೆ ನನಗೆ ಮಂಗಳೂರಿನ ಮೇಲೆ ತುಂಬಾ ಹೆಮ್ಮೆ ಇದೆ ಹಾಗಾಗಿ ಮಂಗಳೂರಿನ ಬಗ್ಗೆ ಪ್ರಚಾರಣ ಮಾಡಲಿಕ್ಕೆ ಈ ವಿಡಿಯೋ ನಿಮಗೋಸ್ಕರ ಮಾಡಿದ್ದೇನೆ ಎಲ್ಲರಿಗೂ ಮಂಗಳೂರಿಗೆ ಸ್ವಾಗತ 9 ಭಾಷೆಗಳಲ್ಲಿ 9 ವಿಭಿನ್ನ ಹೆಸರುಗಳಿಂದ ಕರೆಯಲಾಗೋದು ಈ ನಗರ ಇಂಗ್ಲಿಷ್ ಅಲ್ಲಿ ಮ್ಯಾಂಗಲೋರ್ ಕನ್ನಡ ಭಾಷೆಯಲ್ಲಿ ಮಂಗಳೂರು ಸಂಸ್ಕೃತದಲ್ಲಿ ಮಂಜಾರುಣ್ ಪ್ರಾಚೀನ ಯುರೋಪಿಯನ್ ವ್ಯಾಪಾರಿಗಳಿಗೆ ಮಗನೂರ್ ಭ್ಯಾರಿ ಭಾಷೆಯಲ್ಲಿ ಮೈಕಲಾ ಕೊಂಕಣಿಯಲ್ಲಿ ಕೊಡಿಯಲ್ ತುಳು ಭಾಷೆಯಲ್ಲಿ ಕುಡ್ಲಾ ಮಲಯಾಳಂನಲ್ಲಿ ಮಂಗಲಾಪುರಂ ಮತ್ತು ಹವೇಕ ಭಾಷೆಯಲ್ಲಿ ಕೊಡಿಯಾಲ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ಮಂಗಳೂರು ಪ್ರಪಂಚದ ಇತರ ಭಾಗಗಳಿಗೆ ಎಲ್ಲ ಸಾರಿಗೆ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ನೀ ವಿಮಾನದಲ್ಲಿ ಬಂದ್ರೆ ಮಂಗಳೂರು ಬಜ್ಪೆ ಏರ್ಪೋರ್ಟ್ ಅಲ್ಲಿ ಬೆಟ್ಟದ ಮೇಲೆ ಅಪರೂಪದ ಟೇಬಲ್ ಟಾಪ್ ರನ್ವೇ ಅನ್ನ ನೋಡಬಹುದು ಮಂಗಳೂರು ಕಡೆ ರಸ್ತೆ ಮೂಲಕ ಬಂದ್ರೆ ನೀವು ನ್ಯಾಚುರಲ್ ಸೀನರಿ ಅನ್ನ ನೋಡಬಹುದು ಪಶ್ಚಿಮ ಘಟ್ಟದ ಹೇರ್ ಪಿನ್ ಬೆಂಡ್ ರಸ್ತೆ ಬೆಟ್ಟದ ಅರಣ್ಯ ಹಸಿರು ಗದ್ದೆಗಳು ತೋಡುಗಳು ಜಲಪಾತಗಳು ತೆಂಗು ಮತ್ತೆ ತಾಳೆ ಮರಗಳು ಅಡಿಕೆ ತೋಟಗಳು ನೋಡಬಹುದು ಮಂಗಳೂರಿಗೆ ರೈಲ್ ಮೂಲಕ ಸಹ ಬರಬಹುದು ವಿಶೇಷವಾಗಿ ಓಪನ್ ಏರ್ ವಿಸ್ಟಾ ಡೋಮ್ ಕೋಚ್ ಮೂಲಕ ನೀವು ಅದ್ಭುತವಾದ ದೃಶ್ಯವನ್ನು ನೋಡಿ ಆನಂದಿಸಬಹುದು ಅನೇಕ ಅಂತಾರಾಷ್ಟ್ರೀಯ ಕ್ರೂಸ್ ಶಿಪ್ಸ್ ಮಂಗಳೂರಿನ ಬಂದರಿಗೆ ಬರುತ್ತದೆ ನದಿಯಲ್ಲಿ ದೋಣಿ ಮೂಲಕ ಸವಾರಿ ಮಾಡಿದರೆ ನೀವು ಮಂಗಳೂರಿನ ಹಳೆಯ ಮತ್ತು ಆಧುನಿಕ ರಚನೆಗಳನ್ನು ಮೆಚ್ಚಬಹುದು ಒಂದು ಕಡೆ ಪಶ್ಚಿಮ ಘಟಗಳು ಮಧ್ಯದಲ್ಲಿ ಗುರುಪುರ ಮತ್ತು ನೇತ್ರಾವತಿ ನದಿಗಳು ಇನ್ನೊಂದು ಕಡೆ ಅರಬ್ಬಿ ಸಮುದ್ರ ಇದೆ ಬೀಚ್ ರಿಸಾರ್ಟ್ ವ್ಯಾಲಿ ವ್ಯೂ ರಿಸಾರ್ಟ್ ಮತ್ತು ರಿವರ್ ವ್ಯೂ ರಿಸಾರ್ಟ್ ಇರುವಂತಹ ಮಂಗಳೂರು ಒಂದು ಅಪರೂಪವಾದ ಸ್ಥಳ ನಗರದ ಮಧ್ಯಭಾಗವನ್ನು ಅಪ್ಪನಕಟ್ಟೆ ಎಂದು ಕರೀತಾರೆ ಎಷ್ಟೋ ವರ್ಷದ ಹಿಂದೆ ಅಪ್ಪಣ್ಣ ಎಂಬ ವ್ಯಕ್ತಿ ಪ್ರಯಾಣಿಕರಿಗೆ ಬೆಲ್ಲ ಮತ್ತು ಬಾವಿಯ ನೀರು ಕೊಡ್ತಾ ಇದ್ದರು ಆ ಬಾವಿಯನ್ನು ಇತ್ತೀಚೆಗೆ ಪುನಃ ಕಂಡು ಹಿಡಿದಿದ್ದಾರೆ ಟೌನ್ ಹಾಲ್ ನೆಹರು ಮೈದಾನ್ ಕ್ಲಾಕ್ ಟವರ್ ಕಾರ್ಪೊರೇಷನ್ ಆಫೀಸ್ಗಳು ಕಚೇರಿಗಳು ಮಾಲ್ಗಳು ಆಸ್ಪತ್ರೆಗಳು ಅಂಗಡಿಗಳು ಶಿಕ್ಷಣ ಸಂಸ್ಥೆಗಳು ಇರುವ ಜಾಗ ಇದು 5 ನ್ಯಾಷನಲೈಸ್ಡ್ ಬ್ಯಾಂಕ್ ಈ ಜಿಲ್ಲೆಯಿಂದ ಸ್ಥಾಪನೆಯಾಗಿದೆ ಅತಿ ಉತ್ತಮ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಮತ್ತು ಹೆಸರಿನ ಆಸ್ಪತ್ರೆಗಳು ಇಲ್ಲಿ ಇದೆ ಮಂಗಳೂರಿನಲ್ಲಿ ತಣ್ಣೀರ್ ಬಾವಿ ಪಣಂಬೂರ್ ಮತ್ತು ಇನ್ನು ಅನೇಕ ಅದ್ಭುತವಾದ ಬೀಚಸ್ ಇದೆ ನೀವು ಶುದ್ಧ ನೀರಿನಲ್ಲಿ ಕುಣಿಯಬಹುದು ದೋಣಿ ವಿಹಾರ ಮಾಡಬಹುದು ಅಥವಾ ಅನೇಕ ಅಡ್ವೆಂಚರ್ ಆಕ್ಟಿವಿಟೀಸ್ ಸಹ ಮಾಡಬಹುದು ಈಗ ಮಂಗಳೂರಿನ ಇತಿಹಾಸ ಬಗ್ಗೆ ಈ ನಾಡುವನ್ನು ಅಲುಪರು ನಾಯಕರು ಚೌಟರು ಮತ್ತು ಇತರ ಸಣ್ಣ ಮುಖ್ಯಸ್ಥರು ರಾಜ್ಯಭಾರ ಮಾಡಿದರು 15ನೇ ಶತಮಾನದವರೆಗೆ ಈ ತುಳುನಾಡು ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತು ನಂತರ ಪೋರ್ಚುಗೀಸರು ಬಂದರು ನೀವು ಧೈರ್ಯಶಾಲಿ ರಾಣಿ ಅಬ್ಬಕ್ಕನ ಬಗ್ಗೆ ಇತಿಹಾಸ ಪುಸ್ತಕಗಳಲ್ಲಿ ಓದಿದ್ದೀರಾ 40 ವರ್ಷದಲ್ಲಿ ಆಕೆ ಪೋರ್ಚುಗೀಸ್ ವಿರುದ್ಧ ಅನೇಕ ಯುದ್ಧ ಮಾಡಿ ಸೋಲಿಸಿದಳು ರಾಣಿ ಅಬ್ಬಕ್ಕಗೆ ನಮ್ಮ ಭಾರತದ ಪ್ರಥಮ ಸ್ವತಂತ್ರ ಹೋರಾಟ ಮಹಿಳೆ ಎಂಬ ಗೌರವ ಇದೆ ಇವರ ಪ್ರತಿಮೆ ಉಳ್ಳಾಳದಲ್ಲಿ ನೋಡಬಹುದು ನಂತರ 18ನೇ ಶತಮಾನದಲ್ಲಿ ಮಂಗಳೂರು ಒಂದು ಪ್ರಮುಖ ನೌಕಾನೆಲೆಯಾಗಿತ್ತು ಬ್ರಿಟಿಷ್ ಮತ್ತು ಹೈದರಾಲಿ ನಡುವೆ ಅನೇಕ ಯುದ್ಧಗಳು ನಡೆದವು ಮಂಗಳೂರು ಕೋಟೆಯಲ್ಲಿ ಈಗ ಉಳಿದಿರುವುದು ಸುಲ್ತಾನ್ ಬತ್ತೆರಿ ಎಂಬ ವಾಚ್ ಟವರ್ ಮಾತ್ರ ಆರಂಭದಲ್ಲಿ ಮಂಗಳೂರು ಮೆಡ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು ಮತ್ತು ಸ್ವತಂತ್ರದ ನಂತರ
ಮೈಸೂರು ರಾಜ್ಯದ ಭಾಗವಾಗಿತ್ತು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಚೇರಿಯಾಗಿದೆ ಮತ್ತು ಕರ್ನಾಟಕದ ಸ್ಮಾರ್ಟ್ ಸಿಟಿಗಳ ಮಿಷನ್ನ ಭಾಗವಾಗಿದೆ. ರಿಲಿಜಿಯಸ್ ಟೂರಿಸಂ ಮಂಗಳೂರಿನ ಒಂದು ದೊಡ್ಡ ಆಕರ್ಷಣೆ. ಇಲ್ಲಿ ಹಬ್ಬಗಳನ್ನು ಅತ್ಯಂತ ಭಕ್ತಿ ಮತ್ತು ವೈಭವದಿಂದ ಸೆಲೆಬ್ರೇಟ್ ಮಾಡ್ತಾರೆ. ಪೌರಾಣಿಕ ಇತಿಹಾಸ ಪ್ರಕಾರ ಪರಶುರಾಮ ಈ ನಾಡನ್ನು ಸಮುದ್ರದಿಂದ ಮರಳಿ ಪಡೆದನು. ಅವರು ಶಿವದೇವರನ್ನು ಪೂಜಿಸಿದ ಸ್ಥಳ ಇವತ್ತು ಕದ್ರಿ ದೇವಸ್ಥಾನದಲ್ಲಿ ಕಾಣಬಹುದು. ಇಲ್ಲಿ ಸುಂದರವಾದ ಮಂಜುನಾಥೇಶ್ವರ ವಿಗ್ರಹ ಇದೆ. ಇಲ್ಲಿ ದೇವಸ್ಥಾನದ ಗರ್ಭಗುಡಿಗಿಂತ ಮೇಲೆ 9 ಕೆರೆ ಇದೆ. ಇದು ಬಹಳ ಅಪರೂಪ. ಮಂಗಳೂರು ಆರಂಭದಲ್ಲಿ ಸರ್ಪಗಳು ವಾಸಿಸುವ ಅರಣ್ಯ ಪ್ರದೇಶ ಆಗಿತ್ತು. ಮಂಗಳೂರಿನ ಜನರಿಗೆ ನಾಗಪೂಜೆ ಒಂದು ವಿಶೇಷ ಹಬ್ಬ. ಪವಿತ್ರ ಮರಗಳ ಕೆಳಗೆ ಕಲ್ಲಿನಲ್ಲಿ ಕೆತ್ತಿದ ಅನೇಕ ನಾಗಬನ ಕಾಣುತ್ತದೆ. ಕುಡುಪು ಮತ್ತು ಕುಕ್ಕೆ ಸುಬ್ರಹ್ಮಣ್ಯಮಂತಹ ಶಕ್ತಿಶಾಲಿ ನಾಗ ದೇವಸ್ಥಾನಗಳು ಇಲ್ಲಿ ಪ್ರಸಿದ್ಧವಾಗಿದೆ. ನಾಗಮಂಡಲ ವಿಶೇಷ ನಾಗಪೂಜೆ ಈ ನಾಡಿನಲ್ಲಿ ನಡೆಯುತ್ತದೆ. ಮಂಗಳೂರು ಪ್ರದೇಶದಲ್ಲಿ ಅನೇಕ ಸಣ್ಣ ಅಥವಾ ದೊಡ್ಡ ದೇವಸ್ಥಾನಗಳು ಇದೆ. ಶರವು ಗಣೇಶ ದೇವಸ್ಥಾನ ಅಥವಾ ಸೋಮೇಶ್ವರದ ತೀರದ ದೇವಸ್ಥಾನ, ಹೀಗೆ ತುಂಬ ಭಕ್ತರು ಬರ್ತಾರೆ. ವಿಶೇಷವಾದ ಮಂಗಳೂರು ಶೈಲಿಯ ದೇವಸ್ಥಾನದ ಆರ್ಕಿಟೆಕ್ಚರ್ ಉತ್ತರ ಭಾರತೀಯ ಶೈಲಿಯ ದೇವಸ್ಥಾನಕ್ಕಿಂತ ಬಹಳ ಭಿನ್ನವಾಗಿದೆ. ಸಾಮಾನ್ಯವಾಗಿ ಇಲ್ಲಿ ಇರುತ್ತದೆ ಪರಿಧ್ಯ ಗೋಡೆ ಮತ್ತು ಪ್ರಾಂಗಣ, ಭಕ್ತಿ ಮಾರ್ಗ, ದೀಪಸ್ತಂಭ, ಧ್ವಜಸ್ತಂಭ, ಯಕ್ಷದ ಕಲ್ಲುಗಳು, ಕಲಶ ಇರುವ ಮುಖ್ಯ ಗೋಪುರ ಮತ್ತು ವಿಗ್ರಹಗಳು. ಹಬ್ಬದ ದಿನದಲ್ಲಿ ದೇವಸ್ಥಾನದ ವಿಗ್ರಹಗಳನ್ನು ಪಲ್ಲಕ್ಕಿ ಅಥವಾ ರಥದಲ್ಲಿ ಕೊಂಡು ಹೋಗುತ್ತಾರೆ. ಮಂಗಳೂರಿನಲ್ಲಿ ನಡೆಯುವ ನವರಾತ್ರಿ ಆಚರಣೆ ಬಗ್ಗೆ ಹೆಚ್ಚಿನ ಹೊರಗಿನವರಿಗೆ ತಿಳಿದಿಲ್ಲ. ಕುದ್ರೋಲಿಯ ಗೋಕರ್ಣಾಥೇಶ್ವರ ದೇವಸ್ಥಾನ ಮತ್ತು ಕಾಸ್ಟ್ರೀಟಿನ ವೆಂಕಟೇಶ್ವರ ದೇವಸ್ಥಾನ ಮತ್ತು ಬೋಳಾರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ಹಗಲು ರಾತ್ರಿಯ ಪೂಜೆಯಾಗಿ ಮೆರವಣಿಗೆ ಆಗುತ್ತದೆ. ದೇವಿ ವಿಗ್ರಹಗಳು ಅಂತಿಮವಾಗಿ ಮಂಗಳೂರಿನ ಸುತ್ತಮುತ್ತಲಿನ ಪುರಾತನ ಕೊಳದಲ್ಲಿ ವಿಸರ್ಜನೆ ಆಗ್ತದೆ. ದಸರಾ ಸಮಯದಲ್ಲಿ ಹುಲಿವೇಷ ಮತ್ತು ಅನ್ಯ ಥರದ ವೇಷಗಳು ಇಲ್ಲಿಯ ನವರಾತ್ರಿಯ ವಿಶಿಷ್ಟತೆ. ಶತಮಾನದಿಂದ ಹಿಂದೂ, ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಜನಸಂಖ್ಯೆ ಒಟ್ಟಾಗಿ ವಾಸಿಸುತ್ತಾರೆ. ದೇವಸ್ಥಾನಗಳ ಹೊರಗೆ ಪ್ರಸಿದ್ಧ ಮಂಗಳೂರು ಮಲ್ಲಿಗೆಯನ್ನು ಮಾರಾಟ ಮಾಡುವವರು ಹೆಚ್ಚಾಗಿ ಕ್ರೈಸ್ತರು. ಕ್ರಿಶ್ಚಿಯನ್ ಮದುವೆ ಸಮಾರಂಭದಲ್ಲಿ ಕೂಡ ಅನೇಕ ಹಿಂದೂ ಸಂಸ್ಕೃತಿ ಕಾಣಬಹುದು. ಮದರ್ ಮೇರಿ ಹಬ್ಬದ ಸಮಯದಲ್ಲಿ ಹೊಸ ಸುಗ್ಗಿಯ ಮೆರವಣಿಗೆ ನಡೆಯುತ್ತದೆ. ಮಂಗಳೂರಿನ ಕೆಲವು ಕ್ರಿಶ್ಚಿಯನ್ ಕುಟುಂಬಗಳು ತಮ್ಮ ಮೂಲ ಹಿಂದೂ ಉಪನಾಮಗಳನ್ನು ಇಟ್ಟುಕೊಂಡಿದ್ದಾರೆ. ಉದಾಹರಣೆ ಲೋಬೋ ಪ್ರಭು ಅಥವಾ ಸಲ್ದಾನಾ ಶೇಟ್ ಅಥವಾ ವಾಜ್ ನಾಯಕ್. ಮಂಗಳೂರಿನಲ್ಲಿ ರೊಜಾರಿಯೋ ಅಥವಾ ಮಿಲಾಗ್ರಸ್ ಅಂತ ಅದ್ಭುತವಾದ ಚರ್ಚ್ಗಳು ಇದೆ. ಸೇಂಟ್ ಅಲೋಯಿಷಸ್ ಚಾಪಲ್ನ ಒಳಭಾಗವನ್ನು ಆವರಿಸಿದ ಫ್ರೆಸ್ಕೋ ಪೇಂಟಿಂಗ್ ಒಂದು ಅದ್ಭುತವಾದ ದೃಶ್ಯ. ಬೇಸಲ್ ಮಿಷನ್ ಈ ಪ್ರದೇಶದಲ್ಲಿ ಮೊದಲನೇ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭಿಸಿತು. ಶಿಕ್ಷಣ ಅಥವಾ ಉದ್ಯಮ ಕ್ಷೇತ್ರದಲ್ಲಿ ಮಂಗಳೂರಿನ ಬೆಳವಣಿಗೆಗೆ ಮಿಷನರೀಸ್ ಅವರ ಬಹಳ ಕೊಡುಗೆ ಇದೆ. ಉದಾಹರಣೆ ಟೈಲ್ ಮೇಕಿಂಗ್, ಕಾಫಿ ಕ್ಯೂರಿಂಗ್ ಮತ್ತು ಹೋಮಪತಿ ಮದ್ದು. ಮಂಗಳೂರಿನ ಜನರು ಸಾಮಾನ್ಯವಾಗಿ ಒಳ್ಳೆಯ ಸ್ವಭಾವದವರು. ಕದ್ರಿ ಪಾರ್ಕ್ ಈಗ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಹಾಗೂ ಪಿಲಿಕುಳದಲ್ಲಿ ಉದ್ಯಾನವನ, ಮೃಗಾಲಯ, ಸರೋವರ, ತಾರಾಲಯ ಅಥವಾ ವಿಜ್ಞಾನ ಕೇಂದ್ರಗಳಲ್ಲಿ ಪ್ರವಾಸಿಗಳು ಸಮಯ ಕಳೆಯಬಹುದು. ಇಲ್ಲಿಯ ಆರ್ಟಿಸನ್ಸ್ ವಿಲೇಜಲ್ಲಿ ಹಳೆಯ ಕೌಶಲ್ಯಗಳನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಕೈಯಲ್ಲಿ ತಯಾರಿಸಿದ ಅನೇಕ ವಸ್ತುಗಳು ಸಿಗ್ತದೆ.
ಇಲ್ಲಿಯ ಬಂಟರ ಗುತ್ತು ಮನೆ ಖಂಡಿತ ನೋಡಿ. ಮಂಗಳೂರಿನ ಪ್ರಶಾಂತ ಓಣಿಗಳಲ್ಲಿ ನಡೆದರೆ ಆಧುನಿಕ ಅಪಾರ್ಟ್ಮೆಂಟ್ಗಳು ಮತ್ತು ಪ್ರಾಚೀನ ಮನೆಗಳು ಒಟ್ಟಿಗೆ ಕಾಣಬಹುದು. ರುಚಿಕರ ಆಹಾರ ಮಂಗಳೂರಿನ ದೊಡ್ಡ ಸ್ಪೆಷಾಲಿಟಿ. ತಿಂಡಿಯಲ್ಲಿ ಸಸ್ಯಹಾರಿಗಳಿಗೆ ತುಂಬ ವೆರೈಟಿ ಇದೆ. ಮೂಡೆ, ಕೊಟ್ಟಿಗೆ, ಸೌತೆಕಾಯಿ ಇಡ್ಲಿ, ಪುಂಡಿ, ನೇಯಪ್ಪ, ಶಾಮಿಗೆ, ನೀರು ದೋಸೆ, ಸಜ್ಜಿಗೆ ಬಜಿಲ್, ಮೊಸರು ಅವಲಕ್ಕಿ, ಪತ್ರೋಡೆ, ಹಲಸಿನ ಗಟ್ಟಿ ಇತ್ಯಾದಿ. ಮೂರು ಲೇಯರ್ ಇರುವ ಕಲ್ಲಡ್ಕ ಚಹಾ ಅಥವಾ ಫಿಲ್ಟರ್ ಕಾಫಿ ಖಂಡಿತ ಕುಡಿಯಿರಿ. ಇಲ್ಲಿಯ ಟಾಡಿ ಅಥವಾ ಕಲಿ ಕೂಡ ಪ್ರಸಿದ್ಧವಾಗಿದೆ. ಮಾಂಸಾಹಾರಿ ಅವರಿಗೆ ಮೀನು ಕರಿ, ಶೆಲ್ ಫಿಶ್, ಮರವೈ ಸುಕ್ಕ, ಫಿಶ್ ಪುಳಿ ಮುಂಚಿ, ಕಾಣೆ ಫಿಶ್ ಫ್ರೈ, ಡ್ರೈ ಫಿಶ್ ಅಥವಾ ಪ್ರಾನ್ಸ್ ಚಟ್ನಿ, ಚಿಕನ್ ಗೀ ರೋಸ್ಟ್ ಜೊತೆ ಕೋರಿ ರೊಟ್ಟಿ, ಪೋಕುರ್ವಾಲ್ ಇತ್ಯಾದಿ ಪ್ರಸಿದ್ಧವಾಗಿದೆ. ಸಸ್ಯಾಹಾರಿ ಅವರಿಗೆ ಬ್ರಾಹ್ಮಣ ಅಥವಾ ಕೊಂಕಣಿ ಶೈಲಿಯ ಥಾಲಿ ಊಟ ಸಿಗ್ತದೆ. ಸ್ಥಳೀಯ ಸಿಹಿ ತಿಂಡಿಗಳಾದ ಕಾಶಿ ಹಲ್ವಾ, ಗೋಧಿ ಹಲ್ವಾ, ಸಂಜೀರ, ರಾಗಿ ಮಣ್ಣಿ ಮತ್ತು ಹೋಳಿಗೆ ಟ್ರೈ ಮಾಡಿ. ಇಲ್ಲಿಯ ಪ್ರಸಿದ್ಧ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರಲ್ಲಿ ಗಡ್ಬಡ್, ಬೀ ಹೈಫ್, ಪಾನ್ ಐಸ್ ಕ್ರೀಮ್ ಇತ್ಯಾದಿ ಥರದ ಐಸ್ ಕ್ರೀಮ್ ಟ್ರೈ ಮಾಡಲು ಮರೆಯಬೇಡಿ. ಸಂಜೆಯ ಸಮಯದಲ್ಲಿ ಗೋಳಿಬಜೆ, ಬಾಳೆಹಣ್ಣು ಪೋಡಿ, ಬಿಸ್ಕೆಟ್ ರೊಟ್ಟಿ, ಮಂಗಳೂರು ಬನ್ಸ್ ಅಥವಾ ಕಂಟಿಲ ಫ್ರೈ ಅಂತ ತಿಂಡಿಗಳನ್ನು ಟ್ರೈ ಮಾಡಿ ಆನಂದಿಸಿ. ಮಂಗಳೂರಿನ ಮೆಚ್ಚಿನ ಸ್ಟ್ರೀಟ್ ಫುಡ್ ಚರ್ಮುರಿ. ಇದು ಬೇಲ್ಪುರಿಗಿಂತ ಭಿನ್ನವಾಗಿದೆ. ಸಾಧ್ಯವಾದರೆ ಮಂಗಳೂರಿನ ಅನೇಕ ಕ್ಲಬ್ಗಳಲ್ಲಿ ಅತಿಥಿಯಾಗಿ ಸಂಜೆಗೆ ನೀವು ವಿಶ್ರಾಂತಿ ಪಡೆಯಬಹುದು. ಮಂಗಳೂರಿನ ಜನರು ತಮ್ಮ ಆಚರಣೆಗಳು ಮತ್ತು ಸಂಸ್ಕೃತಿಯನ್ನು ಬಹಳವಾಗಿ ಉಳಿಸಿಕೊಂಡಿದ್ದಾರೆ. ಅವರು ಕಂಬಳ ಎಂಬ ಪುರಾತನ ಕ್ರೀಡೆಯನ್ನು ಪೂರ್ಣ ಉತ್ಸಾಹದಿಂದ ವೀಕ್ಷಿಸುತ್ತಾರೆ. ಕೋರಿದ ಕಟ್ಟ ಇಲ್ಲಿಯ ವಿಶೇಷ. ಚನ್ನಮಣೆಯಂತಹ ಹಳೆಯ ಆಟಗಳು ಈಗಲೂ ಸಹ ಮಂಗಳೂರಿನ ಮನೆಯಲ್ಲಿ ಕಂಡುಬರುತ್ತವೆ. ಮತ್ತು ಯಕ್ಷಗಾನ ಎಂಬ ಜಾನಪದ ಕಲೆಯ ಪ್ರದರ್ಶನವನ್ನು ನೋಡಲು ಜನರು ರಾತ್ರಿಯಿಡೀ ಎಚ್ಚರವಾಗಿರುತ್ತಾರೆ. ಯಕ್ಷಗಾನ ಪಾತ್ರಿಗಳು ಅವರ ಮೇಕಪ್ ಮತ್ತು ವೇಷಭೂಷಣಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಮಂಗಳೂರಿನ ಅರಣ್ಯ ಪ್ರದೇಶದ ಮೂಲ ನಿವಾಸಿಗಳು ಮೊಗವೀರ ಮೀನುಗಾರರು, ಬಂಟ ಯೋಧರು, ಬಿಲ್ಲವ ಬೇಟೆಗಾರರು, ಜೈನ ಆದಳಿತರು ಅಥವಾ ಕೊರಗ ಕಾರ್ಮಿಕರು. ಮಂಗಳೂರಿನಲ್ಲಿ ಈಗ ಕೂಡ ಭೂತ ಆರಾಧನೆ ಮತ್ತು ವಿಭಿನ್ನ ಸ್ಥಳೀಯ ಶಕ್ತಿಗಳನ್ನು ಪೂಜಿಸುತ್ತಾರೆ. ಸಮಯ ಸಿಕ್ಕಿದಾಗ ಭೂತಕೋಲ ಅಥವಾ ನೇಮೋತ್ಸವವನ್ನು ಖಂಡಿತ ನೋಡಿ. ಈ ಸಂಭ್ರಮದಲ್ಲಿ ಪಾಡ್ದಾನ ಎಂಬ ಪ್ರಾಚೀನ ಹಾಡುಗಳನ್ನು ಕೂಡ ಕೇಳಬಹುದು. ಸಂಭ್ರಮದ ಶುರುವಲ್ಲಿ ಪಟಾಕಿ ಪ್ರದರ್ಶನವನ್ನು ಮುಸ್ಲಿಂ ಕುಟುಂಬದ ಸದಸ್ಯರು ಮಾಡುತ್ತಾರೆ. ಬ್ಯಾರಿಗಳು ಮಂಗಳೂರಿನ ಆರಂಭಿಕ ಮುಸ್ಲಿಂ ಸಮುದಾಯಗಳಲ್ಲಿ ಒಂದಾಗಿದೆ. ಬಂದರಲ್ಲಿ ಇರುವ 1ನೇ ಶತಮಾನದ ಜುಮ್ಮಾ ಮಸ್ಜಿದ್ ದೇಶದ ಅತ್ಯಂತ ಹಳೆಯ ಮಸ್ಜಿದಲ್ಲಿ ಒಂದಾಗಿದೆ. ಬ್ಯಾರಿ ಹೆಂಗಸರು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಆಭರಣಗಳನ್ನು ಧರಿಸುತ್ತಾರೆ. ಬ್ಯಾರಿ ಪುರುಷರು ಸಾಮಾನ್ಯವಾಗಿ ಮೀನು, ಮರ ಅಥವಾ ಮಸಾಲೆಗಳ ವ್ಯಾಪಾರಿಗಳು ಆಗಿರುತ್ತಾರೆ. ಅರಬ್ ಮತ್ತು ತುಳು ಸಂಸ್ಕೃತಿಯ ಮಿಲನವನ್ನು ಇಲ್ಲಿ ಕಾಣಬಹುದು. ಇದು ಇಲ್ಲಿಯ ವಿಶೇಷತೆ. ಮಂಗಳೂರಿನ ವಾತಾವರಣ ಮುಖ್ಯವಾಗಿ ಸೆಕೆಗಾಲ ಮತ್ತು ಮಳೆಗಾಲ. ನೀವು ಮುಂಜಾನೆ ಬಂದರಿಗೆ ಹೋದರೆ ಮೀನು ಮಾರುವ ಚಟುವಟಿಕೆಯನ್ನು ನೋಡಬಹುದು. ಕೇಂದ್ರೀಯ ಮಾರ್ಕೆಟ್ ಅಥವಾ ಹೂವಿನ ಮಾರ್ಕೆಟಿಗೆ ಸಹ ಹೋಗ್ಬೋದು. ಇಲ್ಲಿ ಶಾಪಿಂಗ್ ಮಾಡಲು ಬಹಳ ಸಾಮಗ್ರಿ ಇದೆ. ತಾಮ್ರ ಅಥವಾ ಹಿತ್ತಾಳೆಯ ವಸ್ತುಗಳು, ಪೂಜೆ ಸಾಮಗ್ರಿಗಳು, ಸ್ಥಳೀಯ ಸಿಹಿ ತಿಂಡಿಗಳು, ಡಿಂಕಿ ಲಡು, ಗೋಧಿ ಹಲ್ವಾ, ಹಲಸು ಅಥವಾ ಮಾವಿನ ವಸ್ತುಗಳು, ಸ್ಥಳೀಯ ಖಾರದ ಪದಾರ್ಥಗಳು, ತಾಳೆಬೆಲ್ಲ, ಮಸಾಲೆಗಳು, ಉಪ್ಪಿನಕಾಯಿ, ಕೋರಿ ರೊಟ್ಟಿ ತಗೊಳ್ಳಬಹುದು. ಇಲ್ಲಿ ತುಂಬ ಸೀರೆ ಮತ್ತು ಆಭರಣ ಅಂಗಡಿ ಸಹ ಇದೆ. ಮಂಗಳೂರಿನ ಸುತ್ತಮುತ್ತ ಅನೇಕ ನ್ಯಾಚುರೋಪತಿ ಅಥವಾ ಆಯುರ್ವೇದಿಕ್ ಕ್ಲಿನಿಕ್ಕಲ್ಲಿ ಡಿಟಾಕ್ಸ್ ಪ್ರೋಗ್ರಾಮ್ ಮಾಡಿ ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮನ ತನಿಸಬಹುದು. ಮಂಗಳೂರಿನ ಅಕ್ಕಪಕ್ಕದಲ್ಲಿ ನೀವು ಅನೇಕ ಸ್ಥಳಗಳನ್ನು ನೋಡಬಹುದು. ದಿಡುಪು ವಾಟರ್ಫಾಲ್ಸ್ ಅಥವಾ ಜಮಲಾಬಾದ್ ಕೋಟೆಗೆ ಟ್ರೆಕ್ಕಿಂಗ್ ಮಾಡಬಹುದು.
ಬಂಟವಾಳ ತುಳು ಮ್ಯೂಸಿಯಂನಲ್ಲಿ ಸ್ಥಳೀಯ ಸಂಸ್ಕೃತಿ ಬಗ್ಗೆ ತಿಳಿಯಬಹುದು. ಕಾಪು ಬೀಚ್ನಲ್ಲಿ ನೀವು ಸ್ನಾರ್ಕೆಲಿಂಗ್ ಅಥವಾ ಸ್ಕೂಬಾ ಡೈವಿಂಗ್ ಮಾಡಬಹುದು. ಪೊಳಲಿ, ಕಟೀಲ್, ಧರ್ಮಸ್ಥಳ ಅಥವಾ ಮೂಡುಬಿದ್ರೆಯಲ್ಲಿ ನೀವು ಸಾಕಷ್ಟು ಪವಿತ್ರ ಪುರಾತನ ದೇವಸ್ಥಾನಗಳಿಗೆ ಭೇಟಿ ನೀಡಬಹುದು. ನೀವು ಕಾರ್ಕಳದಲ್ಲಿ ಇರುವ ಜೈನ ಬಸದಿಗಳು ಮತ್ತು ದೊಡ್ಡ ಗೊಮ್ಮಟೇಶ್ವರ ಪ್ರತಿಮೆಯನ್ನು ನೋಡಬಹುದು. ನಮ್ಮ ಪ್ರೀತಿಯ ಸ್ಥಳೀಯ ಸ್ಥಳ ಮಂಗಳೂರು ಬಗ್ಗೆ ಈ ಮಾಹಿತಿ ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರಾಚೀನ ಸಂಸ್ಕೃತಿ ಮತ್ತು ಆಧುನಿಕ ಸೌಕರ್ಯಗಳ ಉತ್ತಮ ಸಮತೋಲನ ಇರುವ ನಮ್ಮ ವಿಶೇಷ ನಗರ ಮಂಗಳೂರು. ನಮ್ಮ ಅನನ್ಯ ಮಂಗಳೂರಿಗೆ ಭೇಟಿ ನೀಡಿ ಮತ್ತು ಜೀವಮಾನದ ನೆನಪನ್ನು ಪಡೆಯಿರಿ.